ನಮಸ್ಕಾರ, ನನ್ನ ಹೆಸರು ಶಾಲಿನಿ. ಕಳೆದ ಎರಡು ದಿನದಿಂದ ನೀವು ನೋಡ್ತಾ ಇದ್ದೀರಾ, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯಾರೆಡ್ಡಿ ಅವರು ಹಾಗೂ ಅವರ ಕಡೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾದಲ್ಲಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ವಿಷಯವಾಗಿ ವಿಡಿಯೋಗಳನ್ನ ಅರೆದು ಬಿಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಆದರೆ ನೀವು ಅದೇ ಸತ್ಯ ಅಂತ ಅಂದ್ಕೊಂಡಿದ್ದೀರಾ, ಆದರೆ ಟ್ವಿಸ್ಟ್ ಇಲ್ಲಿದೆ ನೋಡಿ. ಅವತ್ತು ಶನಿವಾರ ಸಂಜೆ ತೇಜಸ್ವಿ ಸೂರ್ಯ ಅವರು ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಸಮಾಲೋಚಿಸಲು ಸಹಕಾರಿ ಸಮಾಗಮ ಕಾರ್ಯಕ್ರಮವನ್ನು ಆಯೋಜಿಸಿದರು. ಚುನಾವಣೆ ಸೋಲಿನ ಭಯದಲ್ಲಿರುವ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಹಾಗೂ ಅವರ ತಂಡದವರು ಕಾರ್ಯಕ್ರಮವನ್ನು ನಿಲ್ಲಿಸೋದಕ್ಕೆ ಮುಂಚೆಯೇ ಮಾಡಿದಂತಹ ಪಿತೂರಿ ಈಗ ಬಯಲಾಗಿದೆ. ಅದಕ್ಕೆ ಮೊದಲ ಸಾಕ್ಷಿ ಇಲ್ಲಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾಳೆ 13ನೇ ತಾರೀಕು 4 ಗಂಟೆಗೆ ಉದಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ 4ನೇ ಮಹಡಿ ಹನುಮಂತ್ ನಗರ ಅಶೋಕ ನಗರದಲ್ಲಿ ಸಹಕಾರಿಗಳ ಸಂಗಮ ಕಾರ್ಯಕ್ರಮ ಏರ್ಪಾಡಾಗಿದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ತೇಜಸ್ವಿ ಸೂರ್ಯ ಹಾಗೂ ರವಿಸುಬ್ರಹ್ಮಣ್ಯ ಅವರು ಬರ್ತಾ ಇದ್ದಾರೆ. ನಾವೆಲ್ಲರೂ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಬೇಕು ಅಂದರೆ ದಯವಿಟ್ಟು ತಾವೆಲ್ಲ ಬರಬೇಕಾಗುತ್ತೆ. ಸೌಮ್ಯಾರೆಡ್ಡಿಯವರ ಆಪ್ತೆಯಾಗಿರುವ ಲಕ್ಷ್ಮೀ ಮಂಜುಳಾ ಅವರು ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲದಲ್ಲೇ ಸಾರ್ವಜನಿಕರನ್ನ ಆಹ್ವಾನ ಮಾಡ್ತಾ ಇರುವಂತಹ ಪರಿ ನೋಡಿ. ಇಷ್ಟೇ ಅನ್ಕೊಂಡ್ರ ಇಲ್ಲಿದೆ ನೋಡಿ ಮತ್ತೊಂದು ಸಾಕ್ಷಿ. ಸಭೆಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಕೆಪಿಸಿಸಿಎಲ್ ಕಚೇರಿಗೆ ವಿಡಿಯೋ ಕಾಲ್ ಮಾಡಿ ಲೈವ್ ಕೊಡ್ತಾ ಇದ್ದಂತಹ ದೃಶ್ಯ ನೋಡಿ. ಅದರ ಪರಿಣಾಮ ಏನು ಅಂದ್ರೆ 1.5 ಲಕ್ಷ ಫ್ರೀ ಟ್ರೀಟ್ಮೆಂಟ್ ಗಳಾಗಿದೆ. ಅದರ ಮೊತ್ತ 431 ಕೋಟಿ ರೂಪಾಯಿ. ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದಲ್ಲೇ ಇದ್ದಿದ್ರೆ, ನೋಡಿದ್ರಿ ಅಲ್ವಾ, ಸೌಮ್ಯಾರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರ ಹೆಸರನ್ನ ಹಾಳು ಮಾಡೋದಕ್ಕೋಸ್ಕರ ನಡೆಸಿದಂತಹ ಪಿತೂರಿ ಇದು. ಗುರು ರಾಘವೇಂದ್ರ ಬ್ಯಾಂಕ್ ಅವರು ಅಣ್ಣ ಕಳ್ಕೊಂಡಾಗ ಅವರ ಜೊತೆ ನೆರವಾಗಿ ನಿಂತಿದ್ದವರು ನಮ್ಮ ತೇಜಸ್ವಿ ಸೂರ್ಯ ಅವರು. ಗುರು ರಾಘವೇಂದ್ರ ಬ್ಯಾಂಕ್ ನ ಡೆಪಾಸಿಟರ್ಸ್ಗೆ ನ್ಯಾಯ ಕೊಡಿಸೋದಿಕ್ಕೆ ಅವತ್ತಿನ ದಿನ ಪಾರ್ಲಿಮೆಂಟ್ ನಲ್ಲಿ DICGC ಕಾನೂನಿನ ತಿದ್ದುಪಡಿಗಾಗಿ ಹೋರಾಟ ಮಾಡಿದವರು ನಮ್ಮ ತೇಜಸ್ವಿ ಸೂರ್ಯ ಅವರು. ಅಷ್ಟೇ ಯಾಕೆ, ಡೆಪಾಸಿಟರ್ಸ್ ಹಣ ಕಳ್ಕೊಂಡಿದ್ದಾಗ ಕೇಂದ್ರ ಸರ್ಕಾರದಿಂದ ನೆರವು ಕೊಡಿಸಿದ್ದು ತೇಜಸ್ವಿ ಸೂರ್ಯ ಅವರೇ. ಪ್ರಬುದ್ಧ ಮತದಾರರಿರುವ ಬೆಂಗಳೂರು ದಕ್ಷಿಣದಲ್ಲಿ ನಿಮ್ಮ ಪಿತೂರಿ ನಡೆಯೋದಿಲ್ಲ. ಈ ಬಾರಿಯ ಜನರ ಕೂಗೊಂದೇ, ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ.